ಫೈಟ್ ಆಯ್ತು, ಒಂದೇ ಒಬ್ರು ಅಂತ ಬರಕ್ಕೆ ಚಾನ್ಸ್ ಇಲ್ಲ, ಎಲ್ಲ ಮಿಕ್ಸಿಂಗ್ ಬರಬೇಕಂತ ನನ್ನ ಲೆಕ್ಕ. ಯಾಕಂದ್ರೆ ಅವರು ದೇವೇಗೌಡರು ಹಳೆ ಇದು ತಲೆ, ಒಬ್ಬರೇ ಅಂತ ಇಲ್ಲ, ಮೂರು ಜನಕ್ಕೂ ಫೈಟ್ ಐತೆ. ಎಲೆಕ್ಷನ್ ಟೈಮಲ್ಲ ಇಪ್ಪ ಜಾಸ್ತಿ ಮಾಡ್ತಾರೆ. ಇಲ್ಲಿ ವಿಜಯನಗರ ವ್ಯಾಪಾರಿಗಳಿಗೆ ಸರಿ ಅವ್ರು ಮಾಡಲ್ಲ. ಇವರಿಬ್ರು ಬಿಟ್ಟರೆ JDSನಿಂದ ಯಾರಾದರೂ ಬರ್ತಾರೆ? JDS ಎಲ್ಲ ಬರೋದಕ್ಕೆ ಚಾನ್ಸ್ ಇಲ್ಲ. ಜನಕ್ಕೆ ಬೇಜಾರಾಗ್ಬಿಟ್ಟಿ ಹೇಳ್ತಾರೆ, ಅದು ಎಲ್ಲ ಹೇಳ್ತಾರೆ, ಆನಾ ಬರೋದಕ್ಕೆ ಚಾನ್ಸ್ ಇಲ್ಲ. ಇವರು ಇಬ್ಬರು ಯಾರೋ ಒದ್ದರೂ ಬರ್ತಾರೆ. ಪರವಾಗಿಲ್ಲ, ಇಷ್ಟು ಮಾತ್ರ ಮಾಡಿಕೊಟ್ರು ನಮಗೂ ಸಾಕು, ಅವರಿಂದನೇ ಅನ್ನ ತಿಂತಾಯಿದ್ವಿ, ಸುಳ್ಳು ಹೇಳ್ಬಾರ್ದು. ಸೊ ಹಾಗಾದರೆ ಈ ಬಾರಿ ನಿಮ್ಮ ಮತ ಕೃಷ್ಣಪ್ಪನಿಗೆನೆ. ಸೊ ಏನೇ ಆಗಲಿ ವಿಜಯನಗರದಲ್ಲಿ ಇದೀಗ ಕೃಷ್ಣಪ್ಪ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್, ಇನ್ನು ವಿಜಯನಗರ ವಿಧಾನಸಭಾ ಕ್ಷೇತ್ರ ಸಿಕ್ಕಾಪಟ್ಟೆ ಒಂದು ಹಾಟ್ ಸೀಟ್ ಅಂತ ಹೇಳ್ಬೋದು. ಇಲ್ಲಿನ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಕೂಡ ಮಾತಾಡ್ಸೋಣ. ಅಣ್ಣ, ಮೊದಲನೇ ನಮಸ್ತೆ. ನಮಸ್ಕಾರ. ಎಷ್ಟು ವರ್ಷದಿಂದ ಇದ್ದೀರಾ ವಿಜಯನಗರ? ಇಲ್ಲಿ 20 ವರ್ಷದಿಂದ. ಈಗ ಕಳೆದ 3 ಬಾರಿ ಒಬ್ಬರೇ ಶಾಸಕರು, ಈ ಬಾರಿ ಅವರೇ ಶಾಸಕರಾಗ್ತಾರಾ? ಇಲ್ಲ, 3 ಮಿಕ್ಸ್ ಬರ್ಬೋದು ಈ ವರ್ಷ. ಹಾಂ, ಯಾರು ಇಲ್ಲಿ ಶಾಸಕರು ಈಗ? ಇದೇ ಈ ಕಾಂಗ್ರೆಸ್ BJP ಕಾಂಗ್ರೆಸ್ಸು ಕೃಷ್ಣಪ್ಪರವರೇ ಅವರು ಈ ಕಡೆ ಬರೋಕ್ಕೆ ಚಾನ್ಸ್ ಐತೆ. ಗೆಲ್ತಾರ? ಒಳ್ಳೆ ಕೆಲಸ ಮಾಡಿದಾರ? ಕಾಮಗಾರಿ ನಡೀತಾ ಇದೆ? ನಡೀತಾ ಐತೆ. ಏನು ಒಳ್ಳೆ ಕೆಲಸ ಮಾಡ್ತಾವ್ರೆ, ಬಡವ್ರ ಬಗ್ಗರಿಗೆಲ್ಲ ನೋಡ್ತಾವ್ರೆ. ನೋಡ್ತಾವ್ರೆ. ಎಲೆಕ್ಷನ್ ಸಮಯದಲ್ಲಿ ಮಾತ್ರ ಅಭಿವೃದ್ಧಿನಾ ಇಲ್ಲ ಎಲ್ಲ ಸಮಯದಲ್ಲಿ? ಇಲ್ಲ, ಎಲ್ಲ 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 ಟೈಮ್ನಲ್ಲಿ ಆಗ್ತಾ ಇದೆ. ಇನ್ನು ಹ್ಯಾಟ್ರಿಕ್ ಗೆಲುವು ಆಲೆ ಸಾಧಿಸಿದ್ದಾರೆ ಕೃಷ್ಣಪ್ಪ ಅವರು. ಈ ಬಾರಿ ಏನಾದರೂ BJP ಬರೋ ಚಾನ್ಸಸ್ ಇದೆಯಾ? ನನಗಂತೂ ಡೌಟಪ್ಪ. ಡೌಟ್ ಈ ಕಡೆ ಡೌಟೆ, ಆ ಕಡೆ ಎಲ್ಲ ಬರಕ್ಕೆ ನೋಡಬೇಕು. ಸರ್, ನಿಮ್ಮ ಕ್ಷೇತ್ರದಲ್ಲಿ ಕೃಷ್ಣಪ್ಪ ಅವರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ? ಇನ್ನು ರವೀಂದ್ರ ಅವರು ಒಳ್ಳೆ ಟಫ್ ಫೈಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಹೇಳ್ತಾರೆ, ಇವ್ರು ಮಾಡ್ತಾ ಅವ್ರ ಕೆಲಸ ಕಾಂಗ್ರೆಸ್, ಇವರು ಕೃಷ್ಣಪ್ಪರವರಲ್ಲ, ಅವ್ರ ಕೆಲಸ ಮಾಡ್ತಾವ್ರು. ಇನ್ನು ಸ್ಪಂದನೆ ಮಾಡ್ತಾರ, ಕೈಗೆ ಸಿಗ್ತಾರ ಶಾಸಕರು? ಏನು ಹೇಳಿ, ಎಲ್ಲ ಹೋಗಿದ್ರೆ ಮನೆ ಹತ್ರ ಎಲ್ಲಾದರೂ ಏನಾದರೂ ಸಮಸ್ಯೆಗಳು ಹೇಳಕ್ಕೆ ಸಿಗ್ತಾರೆ ಕೈಗೆ? ಹಾಂ, ಸಿಗ್ತಾರೆ. ಬೆಳಿಗ್ಗೆ ಹೋಗ್ಬೇಕು, ಬೆಳಗ್ಗೆ 9 ಗಂಟೆ 8 ವರೆಗೆಲ್ಲ ಹೋದ್ರೆ ಸಿಗ್ತಾರೆ. ಅವರು ಸಿಗ್ತಾರೆ, ಮಾತಾಡ್ತಾರೆ. ಏನು ಕಷ್ಟ ಸುಖ ಇದ್ದರೆ ದುಡ್ಗು ಎಲ್ಲಪ್ಪ ಮಾಡ್ತಾರೆ. ಮಾಡ್ತಾರೆ. ಹಾಂ ಹ್ಞೂ, ಮಾಡ್ತಾರೆ. ತಿಂಡಿ ಉಂಡಿ ಸುಳ್ಳು ಹೇಳ್ಬಾರ್ದು. ಯಾರಿದ್ರೇನು ಮಾಮೂಲಿ ನಡೆಯೋದು ನಡೀತಾ ಐತೆ, ಕೊಡ್ತಾರೆ ಪಾಪ. ಇನ್ನು ಕಳೆದ ಬಾರಿ 1,500 ಅಂತರದಲ್ಲಿ ಕ್ಲೋಸ್ ಫೈಟ್ನಲ್ಲಿ ಗೆದ್ದರು ಕೃಷ್ಣಪ್ಪ ಅವರು. ಈ ಬಾರಿ ಟೈಟ್ ಸಿಚುಯೇಷನ್ ಇದೆ ಅಂತ ಕೇಳಿ ಬರ್ತಾ ಇದೆ ಜನಾಭಿಪ್ರಾಯ. ನೀವೇನು ಹೇಳ್ತೀರಾ? ಕರೆಕ್ಟ್ ಕರೆಕ್ಟ್, ನೀವು ಹೇಳೋದು ಕರೆಕ್ಟೇ. ಅದು ಫೈಟ್ ಆಯ್ತದೆ, ಫೈಟ್ ಆಯ್ತದೆ. ಒಂದೇ ಒಬ್ಬರು ಅಂತ ಬರೋಕ್ಕೆ ಚಾನ್ಸ್ ಇಲ್ಲ, ಎಲ್ಲ ಮಿಕ್ಸಿಂಗ್ ಬರಬೇಕಂತ ನನ್ನ ಲೆಕ್ಕ, ನನ್ನ ಲೆಕ್ಕ ಇರೋದು. ಇವಾಗ ಜನ ಅವರು ಇದು ಹೆಂಗೆ ಒಟ್ಟು ಯಾರ್ಯಾರು ಹಾಕ್ಬೇಕು ಅವ್ರಿಗೆ ಇಷ್ಟ ಅದು. ಇನ್ನು BJP ಸರ್ಕಾರ ಅಲ್ಲಿ ಬಂದಿದೆ ಡೆಲ್ಲಿಯಲ್ಲಿ, ಇಲ್ಲೂ ಕೂಡ BJP ತರ್ತೀವಿ, ಮತ್ತೆ ಇವಾಗ ಆಲ್ರೆಡಿ BJP ಇದೆ, ಮತ್ತೆ ಇನ್ನೊಂದ್ಸರಿ BJP ತರ್ತೀವಿ, ವಿಜಯನಗರದಲ್ಲೂ BJP ತರ್ತೀವಿ, ಚೆನ್ನಾಗಿ ಅಭಿವೃದ್ಧಿ ಮಾಡ್ತೀವಿ ಅಂತ ಮಾಡಲಿ. ಅವ್ರು ಅವ್ರು ಮಾಡಿ ಇನ್ನೂ ಒಳ್ಳೇದಲ್ವಾ? ಅಲ್ಲ, ಯಾರು ಬಂದ್ರೂ ಎಲ್ಲ ಒಳ್ಳೆ ಕೆಲಸನೇ ಮಾಡ್ತಾರೆ. ಕರೆಕ್ಟು. ಇನ್ನು JDS ಕೂಡ ಇಲ್ಲಿ ನಾವು JDS ಕ್ಯಾಂಡಿಡೇಟ್ ಹಾಕ್ಬಿಟ್ಟು JDS ಬಾವುಟ ಆರಿಸ್ತೀವಿ ವಿಜಯನಗರದಲ್ಲಿ ಅಂತ ಹೇಳ್ತಾರೆ. ಆರಿಸ್ಬೋದು, ಯಾಕಂದ್ರೆ ಅವರು ದೇವೇಗೌಡರು ಹಳೆ ಇದು ತಲೆ ಮಾಡಬಹುದು ನನ್ನ ಲೆಕ್ಕ. ವಿಜಯನಗರದಲ್ಲಿ ಇದೆಯಾ JDS? ಐತೆ. ಸೊ ಒಟ್ಟಿನಲ್ಲಿ ಕಾಂಗ್ರೆಸ್ BJP ಒಳ್ಳೆ ಫೈಟ್ ಇದೆ? ಫೈಟ್ ಮೂರು ಜನಕ್ಕೂ ಫೈಟ್ ಐತೆ. ಒಬ್ಬರೇ ಅಂತ ಇಲ್ಲ, 3 ಜನಕ್ಕೂ ಫೈಟ್ ಐತೆ ಅಂತ ನನ್ನ ಈ ರಫ್ ಆಯ್ತದೆ ಕಾಕ. ಎಲೆಕ್ಷನ್ ಅಂತೂ ಭಾಳ ರಫ್ ಆಯ್ತದೆ. ವರ್ಷ 5 ವರ್ಷ ಮನುಷ್ಯ ಐತೆ ಹಂಗಿಲ್ಲ, ಈ ಸಲ ಭಾಳ ರಫ್ ಫೈಟ್ ಐತೆ. ಹಾಗಾದ್ರೆ ಫೈನಲ್ ಆಗಿ ಯಾರ ಕಡೆ ಜನ ಜಾಸ್ತಿ ಒಲವು ತೋರ್ತಾ ಇದ್ದಾರೆ? ನೀವು ಇಲ್ಲೇ ಇರೋರು ನೋಡಿದ್ದೀರಾ, ನಿಮ್ಗೊಂದು ಅನ್ಸಿರುತ್ತೆ ಇಲ್ಲ ಇವರೇ ಗೆಲ್ತಾರೆ ನನ್ನ ಅಂದಾಜ್ಗೆ? ನನ್ನ ಕಾಂಗ್ರೆಸ್ ಗೆಲ್ಲಬೇಕಂತ ನನ್ನ ಸಿದ್ದರಾಮಯ್ಯ ಅವರು ಅಷ್ಟು ಓಡಾಡ್ತಾವ್ರೆ, ಈ ನೋಡಬೇಕು. ಇನ್ನು ಕರ್ನಾಟಕದ ಮುಖ್ಯಮಂತ್ರಿ ವಿಷಯಕ್ಕೆ ಬರೋದಾದರೆ, ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ, DK ಶಿವಕುಮಾರ್, JDSನಿಂದ ಕುಮಾರಸ್ವಾಮಿ ನಿಂತವ್ರೆ, BJPಯಿಂದ ಯಾರು ಅಂತ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಕರ್ನಾಟಕದ ಮುಖ್ಯಮಂತ್ರಿ ಯಾರಂತೂ ಗೊತ್ತಿಲ್ಲ, ಯಾರು ದೊಡ್ಡ ಅವರೇ ಅಂತ ಗೊತ್ತಾಗ್ತಾ ಇಲ್ಲ. ಅವನು ಸಿದ್ದರಾಮಯ್ಯ ಕೆಲಸ ಮಾಡ್ತಾವನೆ. ಇವಾಗ DK ಇವಾಗ
ಚಾನ್ಸ್ ಮಾಡ್ತಾವ್ರೆ ನೋಡಬೇಕು. ಅವ್ರಿಗೆ ಕೊಡ್ಬೇಕು, ಸಿದ್ದರಾಮಯ್ಯ ಅವರೇ, ಅವ್ರು ಬಿಡಲ್ಲ. ಹೆಂಗ ಇನ್ನ 5 ವರ್ಷ ಏನ ಗೆದ್ಬಿಟ್ರೆ ಅವ್ರು ಓಡಾಡ್ತಾರೆ, ಇಲ್ಲ ಅಂದ್ರೆ ಬಿಜೆಪಿ. ಎಸಿನೋ ವಿಜಯನಗರ ವಿಧಾನಸಭಾ ಕ್ಷೇತ್ರ, ಇಲ್ಲಿ ಸ್ಥಳೀಯ ವ್ಯಾಪಾರಿಗಳು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನೂ ಕೂಡ ಮಾತಾಡ್ತಾ ಹೋಗೋಣ. ಅಣ್ಣ ನಮಸ್ತೆ, ನಿಮ್ಮ ಹೆಸರು? ಮಾಣಿಕ್ಯವ್. ಮಾಣಿಕ್ಯವ್ ಸರ್, ಎಷ್ಟು ವರ್ಷದ ಅಣ್ಣ ಇಲ್ಲಿ ಇದ್ದೀರಾ? ನಾನು 15 ವರ್ಷ ಇರ್ತೀನಿ. ಸರ್, ಇಲ್ಲಿ ಈಗ ಸ್ಥಳೀಯ ಶಾಸಕರು ಯಾರು? ಕೃಷ್ಣಪ್ಪ. ಸರ್, ಕಳೆದ 3 ಬಾರಿ ಅವರೇ ಗೆದ್ದಿದ್ದಾರೆ ಇಲ್ಲಿ, ಈಗ 4ನೇ ಬಾರಿ ಗೆಲ್ತಾರಾ? ಹಾಂ, ಗೆಲ್ತಾರ. ಹ್ಞೂ. ಸೊ ಒಳ್ಳೆ ಕೆಲಸ ಮಾಡಿದಾರ, ಅಭಿವೃದ್ಧಿಗಳು ಆಗ್ತಾ ಇದೆಯಾ ವಿಜಯನಗರ ಕ್ಷೇತ್ರ ಹೇಗಿದೆ? ವಿಜಯನಗರಲ್ಲೇ ಒಳ್ಳೆ ಕೆಲಸ ಮಾಡ್ತಾರೆ ಅವರು. ಮಾಡ್ತಾರೆ. ಸೊ ಈಗ ಆಗ್ತಾ ಇರೋ ಕೆಲಸಗಳೆಲ್ಲ ಎಲೆಕ್ಷನ್ ಟೈಮು ಅಂತಾನ ಅಥವಾ ಮುಂಚೆಯಿಂದ ಮಾಡ್ತಾ ಇದ್ದಾರೆ? ಮುಂಚೆ ಮಾಡ್ತಾರೆ, ಇಪ್ಪ ಎಲೆಕ್ಷನ್ ಟೈಮ್ ಎಲ್ಲ ಇಪ್ಪ ಜಾಸ್ತಿ ಮಾಡ್ತಾರೆ. ಇನ್ನು ಇಲ್ಲಿ ಬಿಜೆಪಿಯಿಂದ ಕ್ಯಾಂಡಿಡೇಟ್ ನಿಂತಿದ್ದಾರೆ ರವೀಂದ್ರ ಅಂತ, ಲಾಸ್ಟ್ ಟೈಮು ನಿಂತಿದ್ರು, 1,500 ಓಟ್ ಡಿಫ್ರೆನ್ಸಲ್ಲಿ ಸೋತೋದ್ರು. ಸೊ ಈ ಬಾರಿ ಏನಾದರೂ ಬಿಜೆಪಿ ಬರುತ್ತಾ ಇಲ್ಲಿ ಏನನ್ಸುತ್ತೆ? ಅದೇ ನಮಗೆ ಗೊತ್ತಿಲ್ಲ, ಇವ್ರು ಬರ್ತಾರಾ ಇಲ್ಲ ಅವ್ರು ಬರ್ತಾರಾ ಏನಂದ್ರೆ ಗೊತ್ತಿಲ್ಲ. ನಿಮ್ಮ ಓಟು ಯಾರಿಗೆ ಪರ? ನಮ್ಮ ಓಟು ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ? ಯಾಕೆ ಕಾಂಗ್ರೆಸ್ ಬಿಜೆಪಿ ಹಾಕೋದಲ್ಲ ಒಂದ್ಸರಿ? ಇಲ್ಲ, ನಾನು ಯಾವಾಗಲ ಇರಿಂದ ಕಾಂಗ್ರೆಸ್ಗೆ ಹಾಕಿದ್ದು. ಸರ್, ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡ್ತಾರೆ ಅಂತ? ಹಾಂ, ಮಾಡ್ತಾರೆ. ಮಾಡ್ತಾರೆ ಅಲ್ಲ, ಬಿಜೆಪಿ ಅವರು ಇವಾಗ ನಾವು ಅಲ್ಲಿ ಡೆಲ್ಲಿಯಲ್ಲಿ ನಾವೇ ಪವರ್ ತಗೊಂಡಿದ್ದೀವಿ, ಮೋದಿ ಎಲ್ಲ ಇದ್ದಾರೆ, ಇಲ್ಲೂ ನಮ್ಗೆ ಚಾನ್ಸ್ ಕೊಡಿ, ನಾವು ಚೇಂಜ್ ಮಾಡ್ಬಿಡ್ತೀವಿ, ಡೆವಲಪ್ಮೆಂಟ್ ಮಾಡ್ತೀವಿ ಅಂತ. ಸರಿ, ಮಾಡ್ತೀನಿ. ಸರ್, ಇವಾಗ ನಿಮ್ಮ ಫೈನಲ್ ಆಗಿ ಕಾಂಗ್ರೆಸ್ ನೋಡಿರ್ತೀರಾ? ನೀವು ಇರೋರು ದಿನ, ನೀವು ಇದ್ದಾಗ ದಿನ ನೀವು ನೋಡಿರ್ತೀರಾ ಯಾರು ಗೆಲ್ತಾರೆ, ಯಾವ ರೀತಿ ಕೆಲಸ ಮಾಡ್ತಾರೆ, ದಿನನಿತ್ಯ ನೋಡ್ತಾ ಇರ್ತೀರಾ, ಬೇರೆಯವ್ರು ಆದ್ರೆ ಬಂದು ಹೋಗ್ತಾರೆ. ಸರ್, ನಿಮಗೆ ಗೊತ್ತಿರುತ್ತೆ. ಸರ್, ಏನಂತೀರಾ ನೀವು ಇಲ್ಲಿ ಡೆವಲಪ್ಮೆಂಟು? ಇನ್ನೊಂದು, ಇವರು ಸೋಮಣ್ಣ ಮಾಡ್ತಾರ, ಏನೇನು ತಪ್ಪಿಲ್ಲ, ಏನೋ ಅವರು ಮಾಡ್ತಾರ. ಇಲ್ಲಿ ವಿಜಯನಗರ ವ್ಯಾಪಾರಿಗಳಿಗೆ ಸರಿ ಅವ್ರು ಮಾಡಲ್ಲ, ಇವರು ಕೃಷ್ಣಪ್ಪ ಹೆಲ್ಪ್ ಮಾಡ್ತಾರೆ. ಮಾಡ್ತಾರೆ. ಸೊ ಈಗ ನಿಮ್ಮ ಇದರಲ್ಲಿ ಕೃಷ್ಣಪ್ಪ ಬರ್ತಾರ ಅಥವಾ ರವೀಂದ್ರ ಬರ್ತಾರ ಬಿಜೆಪಿಯಿಂದ, ಯಾರು ಬರ್ಬೋದು, ಜನ ಯಾವ ರೀತಿ ವಾಲ್ತಾ ಇದ್ದಾರೆ? ಅದೇ ಯಾರ್ಗಿಟ್ಟ ಇರ್ಗಾರ ಇನ್ನೂ ಗೊತ್ತಿಲ್ಲ, ಏನ್ನ ಮುನ್ ಟೈಮೇ ಸ್ವಲ್ಪ ಹೋಟ್ಲನ್ನ ಅವ್ರಿಗೆ ಬಿಟ್ಟಿದಾರ, ಸರಿ ಈ ಟೈಮ್ ಯಾರು ಬರ್ತಾರೆ ಏನೋ ಗೊತ್ತಿಲ್ಲ. ಗೊತ್ತಿಲ್ಲ. ಟಫ್ ಫೈಟ್ ಇದೆಯಾ? ಇರುದು. ಇನ್ನು ಇವರಿಬ್ರು ಬಿಟ್ಟರೆ ಜೆ ಡಿ ಎಸ್ ನಿಂದ ಯಾರಾದರೂ ಬರ್ತಾರ? ಜೆ ಡಿ ಎಸ್ ಎಲ್ಲ ಬರೋದಕ್ಕೆ ಚಾನ್ಸ್ ಇಲ್ಲ. ಅವರೆಲ್ಲ ಬರೋದು ಚಾನ್ಸ್ ಇಲ್ಲ. ಇಲ್ಲ, ಇನ್ನು ಜೆ ಡಿ ಎಸ್ ನಿಂದ ನಾವು ಇಲ್ಲಿ ಬಾವುಟ ಹಾರಿಸ್ತೀವಿ ಈ ಸರಿ, ಜನಕ್ಕೆ ಬೇಜಾರಾಗ್ಬಿಟ್ಟಿದೆ. ಎಲ್ಲ ಹೇಳ್ತಾರೆ, ಅದು ಎಲ್ಲ ಹೇಳ್ತಾರೆ, ಆನಾ ಬರೋದಕ್ಕೆ ಚಾನ್ಸ್ ಇಲ್ಲ. ಇವರು ಇಬ್ಬರು ಯಾರೋ ಹೋದ್ರು ಬರ್ತಾರೆ. ಬರ್ತಾರೆ. ಇವರಿಬ್ರು ಫೈಟ್ ಇದೆ. ಫೈಟ್ ಇರೋದು. ಎಸ್. ಇನ್ನು ವಿಜಯನಗರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಮಾರ್ಕೆಟ್ನ ಸ್ಥಳೀಯರನ್ನ ನಾನು ಮಾತಾಡಿಸ್ತಾ ಹೋಗ್ತಾ ಇದ್ದೀನಿ, ಬನ್ನಿ ಇಲ್ಲೂ ಸ್ಥಳೀಯರಿದ್ದಾರೆ ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್, ನಮಸ್ತೆ, ನಿಮ್ಮ ಹೆಸರು? ಸರ್, ನವೀನ್. ನಾನು ಸರ್, ಎಷ್ಟು ವರ್ಷದಿಂದ ಇದ್ದೀರಾ ಈ ಒಂದು ಕ್ಷೇತ್ರದಲ್ಲಿ? ಈ ಅಂಗಡಿ ಮಾಡ್ತಾರದ ನಾವು ಇವಾಗ ರೀಸೆಂಟಾಗಿ ಅಂದ್ರೆ ಒಂದು 10 ಇಯರ್ಸ್ ಡ್ಯಾಡಿ ಇದ್ರು, ಇವಾಗ ನಾವೇ ನೋಡ್ಕೊತಾ ಇದ್ದೀವಿ. ಸೊ 10 ವರ್ಷ ರೀಸೆಂಟಾ ಸರ್? ಈಗ ಸರ್, ಈಗ ಸ್ಥಳೀಯವಾಗಿ ಇಲ್ಲಿ ಯಾರು ಶಾಸಕರು ಇದ್ದಾರೆ? ನಮ್ಮ ML ಕೃಷ್ಣಪ್ಪ. ಕೃಷ್ಣಪ್ಪ. ಸೊ ಈಗ ಕೆಲಸ ಮಾಡ್ತಿದ್ದಾರ ಶಾಸಕರು ಅಥವಾ ಯಾವ ರೀತಿ ಇದೆ ನಿಮ್ಮ ಕ್ಷೇತ್ರ? ಕೆಲಸ ಮಾಡಿಸ್ತಾ ಇದ್ದಾರೆ, ಇದೆಲ್ಲ ರೋಡ್ ಎಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ, ಅಂಗಡಿ ಮಾಡ್ಕೊಡ್ತಾ ಇದ್ದಾರೆ, ಇದು ಪಾರ್ಕೆ ಬಜಾರ್ ನಮಗೆ ಮಾಡಿಕೊಡ್ತಾ ಇದ್ದಾರೆ, ಕೆಲಸ ಎಲ್ಲ ಮಾಡಿಸ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಚುನಾವಣೆಗೆ ಹತ್ರ ಬಂದಾಗ ಆಗ್ತಿರೋ ಕೆಲಸನ ಇಲ್ಲ ಮುಂಚೆಯಿಂದನೂ ಮಾಡ್ತಾ ಇದ್ದಾರೆ? ಮಾಡ್ತಾ ಇದ್ದಾರೆ. ಮಾರ್ಕೆಟ್ಗೆ ನಮ್ಗೆ ಒಳ್ಳೇದೇ ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದಾರೆ. ಸೊ ಕಳೆದ 3 ಬಾರಿ ಹ್ಯಾಟ್ರಿಕ್ ಗೆಲುವು, ಈಗ 4ನೇ ಸರಿ ಗೆಲ್ತಾರ? ಗೆಲ್ತಾರೆ ಸರ್, ಗೆಲ್ತಾರೆ ಪಕ್ಕ. ಇನ್ನು ಇಲ್ಲಿನ BJP ಅಭ್ಯರ್ಥಿ ರವೀಂದ್ರ ಅವರು, ರವೀಂದ್ರ ಅವರಿಗೆ ಟಿಕೆಟ್ ಸಿಗುತ್ತೆ. ಸೊ ರವೀಂದ್ರ ಅವರು ಲಾಸ್ಟ್ ಟೈಮು ನಿಂತಿದ್ರು, ಸೋತರು 1,500 ಓಟಿಂದ. ಹಾಂ. ಸೊ ಈ ಬಾರಿ? ಈ ಬಾರಿ ಅಂದರೆ ನಮ್ಗೆ ML ಮೇಲೆ ಒಪ್ಪಿದೆ, ನಮ್ಮ ಕೃಷ್ಣಪ್ಪರ ಮೇಲೆ ಒಪ್ಪಿದೆ. ಒಪ್ಪಿದೆ. ಯಾವ್ರಿಗೆ ಗೆದ್ರು ಒಳ್ಳೇದೆ, ಒಳ್ಳೇದು. ನಾವು ಒಟ್ಟಾರೆ ನಮ್ಮ ML ಗೆದ್ರೆ ಒಳ್ಳೇದು, ಒಳ್ಳೇದು. ಯಾಕೆ ಯಾಕೆ ಕೃಷ್ಣಪ್ಪ ಅವ್ರಿಗೆ ಗೆಲ್ಸ್ಬೇಕು? ಯಾಕೆ ಕೃಷ್ಣಪ್ಪ ಅವ್ರಿಗೆ ಗೆಲ್ಸ್ಬೇಕು ಅಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಮಾರ್ಕೆಟ್ಗೂ ಒಳ್ಳೇದಾಗ್ತಿದೆ. ಏನಂತ ಕೆಲಸ ಮಾಡ್ಕೊಡ್ತಿದ್ರೆ? ಅಂಗಡಿ ಕಟ್ಕೊಡ್ತಾ ಇದ್ದಾರೆ, ವ್ಯಾಪಾರ ಮಾಡಕ್ಕೆ ಇದೆಲ್ಲ ಇದು ಮಾಡ್ತಾರೆ, ಏನು ತೊಂದರೆ ಆಗಿಲ್ಲ ಅವರಿಂದ, ಒಳ್ಳೇದೇ ಆಗಿದೆ. ಇನ್ನು ಕಷ್ಟ ಅಂತ ಹೋದಾಗ ಎಲ್ಲಿ ಮಾಡ್ತಾರೆ? ಮಾಡ್ತಾರೆ. ಮಾಡ್ತಾರೆ. ಮಾಡ್ತಾರೆ ಸರ್, ಮಾಡ್ತಾರೆ. ಇನ್ನು BJPಯಿಂದ ರವೀಂದ್ರ ಅವರು ಕೂಡ ನಾನು ಎಲ್ಲ ಮಾಡ್ತೀನಿ, ಒಂದ್ಸರಿ ಅವಕಾಶ ಸಿಗ್ಬೇಕು ಸಿಗ್ಬೇಕು ಅಂತ. ನಾವು ಹೋಗಿಲ್ಲ ಸರ್, ನಮ್ಗೆ ಅಷ್ಟು ಐಡಿಯಾ ಇಲ್ಲ, ಅವ್ರದ್ದೇ ಐಡಿಯಾ ಇಲ್ಲ ಸರ್. ಇಲ್ಲ, ಇನ್ನು JDSನಿಂದ ಇಲ್ಲಿ ಅಭ್ಯರ್ಥಿನೇ ಆಗ್ತಾ ಇಲ್ಲ, ಯಾಕೆ ಏನೋ ಗೊತ್ತಿಲ್ಲ ಸರ್. ಅದು ಇವ್ರ ಮೇಲೆ ಒಪ್ಪಿದೆ ಅಷ್ಟೇ.
ಏನೇ ಆಗಲಿ ಕೃಷ್ಣಪ್ಪ ಅವರು ಕೃಷ್ಣಪ್ಪ ಅವ್ರಿಗೆ ಗೆದ್ದೇ ಗೆಲ್ತಾರೆ. ಎಸ್ ಇಲ್ಲಿನ ಸ್ಥಳೀಯ ವ್ಯಾಪಾರಿಗಳನ್ನ ಮಾತಾಡಿಸ್ತಾ ಹೋಗ್ತಾ ಇದೀವಿ, ಬನ್ನಿ ಇಲ್ಲೂ ಕೂಡ ವ್ಯಾಪಾರಿಗಳಿದ್ದಾರೆ ಅವ್ರನ್ನ ಕೂಡ ಮಾತಾಡ್ಸೋಣ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಹೇಮಾ. ಮೇಡಮ್ ಈಗ ವಿಜಯನಗರದ ಎಮ್ ಎಲ್ ಎ, ಈ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಯಾರು ಮೇಡಮ್? ಎಮ್ ಎಲ್ ಎ ಕೃಷ್ಣಪ್ಪ. ಕೃಷ್ಣಪ್ಪ ಅವರು. ಸೊ ಈಗ 3 ಬಾರಿ ಗೆದ್ದಿದ್ದಾರೆ, ಈ ಬಾರಿ ಗೆಲ್ತಾರ? ಗೆಲ್ತಾರ, ಗ್ಯಾರಂಟಿ. ಗ್ಯಾರಂಟಿ. ಈಗ ಆಪೋಸಿಷನ್ ಅಲ್ಲಿರುವಂಥವ್ರು ಬಿ ಜೆ ಪಿ ಕ್ಯಾಂಡಿಡೇಟು ರವೀಂದ್ರ ಅವರು ಕಳೆದ ಬಾರಿ ಕೂಡ ನಿಂತಿದ್ರು, 1,500 ಓಟ್ ಡಿಫ್ರೆನ್ಸ್ ಅಲ್ಲಿ ಕ್ಲೋಸ್ ಆಗಿ ಸೋತರು. ಸೊ ಈ ಬಾರಿ ಅವ್ರು ಗೆಲ್ತಾರ? ಹಿಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ನಾವು ಯಾವತ್ತು ಏನಕ್ಕೆ ಹೋಗಿಲ್ಲ, ನಾವು ಕೃಷ್ಣಪ್ಪನೇ. ಸೊ ಹೇಗೆ ಶಾಸಕರು ಕೆಲಸ ಮಾಡ್ತಾರೆ, ಅಭಿವೃದ್ಧಿ ಆಗ್ತಿದೆ ಪರವಾಗಿಲ್ಲ, ಇಷ್ಟು ಮಾತ್ರ ಮಾಡಿಕೊಟ್ರು ನಮಗೂ ಸಾಕು, ಅವರಿಂದನೇ ಅನ್ನ ತಿಂತಾ ಇದ್ದೀವಿ, ಸುಳ್ಳು ಹೇಳ್ಬಾರ್ದು. ಸೊ ಹಾಗಾದ್ರೆ ಈ ಬಾರಿ ನಿಮ್ಮ ಮತ ಕೃಷ್ಣಪ್ಪನ್ಗೆ? ಏನು ರವೀಂದ್ರ ಅವ್ರು ಹೇಳ್ತಿದ್ದಾರೆ, ನಾವು ಡೆಲ್ಲಿಯಲ್ಲಿ ಕೂಡ ನಮ್ಮ ಸರ್ಕಾರ ಇದೆ, ರಾಜ್ಯದಲ್ಲೂ ನಮ್ಮದೇ ಸರ್ಕಾರ ಇದೆ, ವಿಜಯನಗರದಲ್ಲಿ ನಮ್ಮದೇ ಬಂದರೆ ನಾವು ಗ್ಯಾರಂಟಿ ಇನ್ನೂ ಒಳ್ಳೆ ಕೆಲಸ ಮಾಡ್ತೀವಿ ಅಂತ. ಬರಲಿ, ನಾವೇನು ಬೇಡ ಅನ್ನಲ್ಲ, ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಾವೇನಕ್ಕೂ ಹೋಗಲ್ಲ, ನಾವಿಲ್ಲೇ ಏನಾದರೂ ಇಲ್ಲೇ. ಹಾಂ, ಒಂದು ಫೋನ್ ಮಾಡಿದ್ರೆ ಸಾಕು ಬರ್ತಾರಲ್ಲ ಅವರೇ, ಇಲ್ಲೇ ಬಂದು ಮೊನ್ನೆ ಎಲ್ಲ ಇಲ್ಲೇ ಬಂದಿದ್ರು, ಮಾತಾಡಿದ್ರು. ಬಂದಾಗ ಮಾತಾಡ್ತಾರೆ? ಹೆಂಗಿರ್ತಾರೆ? ಮಾತಾಡ್ತಾರೆ, ಚೆನ್ನಾಗೇ ಮಾತಾಡ್ತಾರೆ. ಕಷ್ಟ ಅಂತ ಏನಾದರೂ ಹೋದ್ರೆ ಸ್ಪಂದಿಸ್ತಾರೆ? ಅಂಥದ್ದೆಲ್ಲ ಮಾಡೋರು ಮಾಡೋರು. ಸೊ ಏನೇ ಆಗಲಿ ವಿಜಯನಗರದಲ್ಲಿ ಈಗ ಕೃಷ್ಣಪ್ಪ.